ನಮಸ್ತೆ, ನಾನು ಟೊಮೆಟೊ ಸಾರು ಮಾಡಾಕತ್ತೀನಿ. ಅದ್ರ ಸಲುವಾಗಿ ಒಂದು 4 ಟೊಮೆಟೊ ಹಣ್ಣು ತೊಗೊಂಡಿನಿ. ಇದು ನಾಟಿ ಇಲ್ಲ, ಇದು ಸಾದಾ ಐತಿ, ಹೈಬ್ರಿಡ್ ಟೊಮೆಟೊ ಐತಿ. ಆಮೇಲೆ ಸ್ವಲ್ಪ ಕರಿಬೇವು, ಒಂದು ಉಳ್ಳಾಗಡ್ಡಿ, ಆಮೇಲೆ ಬೆಳ್ಳುಳ್ಳಿ, ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿ, ಹಸಿ ಕೊಬ್ಬರಿ, ಆಮೇಲೆ ಇದು ಹುಣಸೆಹಣ್ಣು ಸ್ವಲ್ಪ ನೆನೆಸ್ಕೊಂಡು ಅದ್ರ ರಸ ತೊಗೊಂಡಿನಿ. ಆಮೇಲೆ ಇದು ಒಗ್ಗರಣೆಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹೆಂಗಸುಲು ಜಜ್ಜಿ ತೊಗೊಂಡಿನಿ. ಆಮೇಲೆ ಸ್ವಲ್ಪ ಕರಿಬೇವು ತೊಗೊಂಡಿನಿ. ಇದಿಷ್ಟನ್ನು ನಾನು ಈಗ ಹುರ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕಿ, ಒಂದು ಟೊಮೆಟೊ ಹಾಕಿ, ಸ್ವಲ್ಪ ಬಾಯಿ ಮುಚ್ಚಿಟ್ಟಿದ್ರೆ ಮೆತ್ತಾಗ್ಬಿಡ್ತಾವೆ. ನೋಡಿ, ಮತ್ತೆ ಟರ್ನ್ ಮಾಡಿ ಹಾಕ್ಕೊಂಡು ನಾನು ಮುಚ್ಚಿ ಬೇಯಿಸ್ಕೊತೀನಿ. ಟೊಮೆಟೊ ಬೆಂದು ಬಿಡ್ತಾವೆ ಲಘುನನ್ನ ಆ ಥರ ಮಾಡೋದ್ರಿಂದ. ಇದು ನೋಡಿರಿ ಸಾಂಬಾರು ಮಾಡೋಕೆ, ಇದಕ್ಕೆ ಹುಳಿ ಹಾಕೋತೀನಿ, ಹುಣಸೆ ಹಣ್ಣಿನ ಹುಳಿ. ಆಮೇಲೆ ಉಪ್ಪು ಬೆಲ್ಲ ಹಾಕಿ ಇದನ್ನ ಮೊದಲು ಕುದಿಸ್ಕೊತೀನಿ. ನಾನು ಬೆಲ್ಲ ಹಾಕೊಳಕತ್ತೀನಿ, ಆಮೇಲೆ ಉಪ್ಪು ಹಾಕೋತೀನಿ, ನೀರು ಹಾಕಿ ಇದನ್ನು ಕುದಿಸ್ಕೊತೀನಿ ಮೊದಲು. ಈಗ ಟೊಮೆಟೊ ಫ್ರೈ ಆಗುತ್ತೆ, ಅದನ್ನು ಕಟ್ಕೊಂಡ್ಬಿಡ್ತೀನಿ. ನಮ್ಮ ಸೈಡ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಡುತ್ತೆ ಅಬ್ರಿ ಮುಂದೆ. ನೋಡಿರಿ, ಇದು ಮಸಾಲೆ ಎಲ್ಲ ಫ್ರೈ ಆಗೈತಿ, ಇದನ್ನು ಆರಾಕ ತೆಗೆದಿಟ್ಕೊಂಡ್ಬಿಡ್ತೀನಿ ನಾನು. ನೋಡಿರಿ, ಟೊಮೆಟೊ ಎಲ್ಲ ಸಿಕ್ಕಿ ಬಿಡಿಸ್ಕೊಂಡು ಅದನ್ನು ಎಲ್ಲ ನಾನು ಮ್ಯಾಶ್ ಮಾಡ್ಕೋತೀನಿ. ಆಮೇಲೆ ರುಬ್ಕೋತೀನಿ ಇದನ್ನು. ನೋಡಿರಿ, ಇದೆಲ್ಲ ಮಸಾಲೆ ಒಂದು ಮಿಕ್ಸಿಗೆ ಒಳಗೆ ಹಾಕ್ಕೊಂಡು ಅದನ್ನ ನನಗೆ ರುಬ್ಕೊಂಡ್ಬರ್ತೀನಿ ನಾನು. ಅದಕ್ಕನ್ನು ಅದು ಟೊಮೆಟೊನು ಸೇರಿಸ್ಕೊಂಡ್ಬಿಡ್ರಿ. ನೋಡಿರಿ, ಹುಳಿ ಕುದಿಯಾಕೆ ಇಟ್ಕೊಂಡಿನಿ, ಅದಕ್ಕೆ ಇದು ಮಸಾಲೆ ಎಲ್ಲ ರುಬ್ಕೊಂಡಿದ್ದು ಹಾಕೊಂಡ್ಬಿಡ್ತೀನಿ. ಅದಕ್ಕೆ ಅರಿಶಿನ ಪುಡಿ ಆ್ಯಡ್ ಮಾಡ್ಕೋತೀನಿ, ಮತ್ತು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆ ಆ್ಯಡ್ ಮಾಡ್ಕೋತೀನಿ. ಆಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಆ್ಯಡ್ ಮಾಡ್ಕೋತೀನಿ. ಇಲ್ಲಿ ನೋಡಿರಿ, ಟೊಮೆಟೊ ಸಾರು ರೆಡಿ ಆಗೈತಿ. ಇದಕ್ಕೆ ಒಗ್ಗರಣೆ ಮಾಡ್ಕೋತೀನಿ ನಾನು. ಈಗ ಒಂದೆರಡು ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಕೊಂಡಿನಿ, ಈಗ ಹಿಂಗೆ ಹಾಕ್ಕೋತೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಕರಿಬೇವು ಹಾಕೊಂಡ್ಬಿಡ್ತೀನಿ. ಇದು ನೋಡಿರಿ, ಮಸಾಲೆ ಖಾರ ಹಾಕೊಳಕತ್ತೀನಿ ನಾನು. ಇದಕ್ಕೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಇದು ಮಾಡ್ತಾರೆ, ಅದನ್ನು ಈ ಥರ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ನಾನು. ನೋಡಿರಿ, ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಸಾಂಬಾರು ಆ್ಯಡ್ ಮಾಡ್ಕೊಂಡು ಸೇರಿಸ್ಕೊಂಡ್ಬಿಡ್ರಿ. ಮ್ಯಾಲ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಡ್ರಿ. ನೋಡಿರಿ, ರಾಗಿ ಮುದ್ದೆ ಮಾಡೋಕೆ ನಾನು ಇದರಲ್ಲೇ 3 ವಾಟಿಯಷ್ಟು ಹಿಟ್ಟು ತೊಗೊಂಡಿನಿ, ಅದಕ್ಕೆ 4 ವಾಟಿಯಷ್ಟು ನೀರು ಹಾಕೋತೀನಿ. ಇಲ್ಲೇ ಸ್ವಲ್ಪ ಗಂಜಿ ಮಾಡ್ಕೊಳಕ್ಕೆ ಒಂದು ಅರ್ಧ ವಾಟಿಯಷ್ಟು ನೀರಿಗೆ ಒಂದು 2 ಚಮಚದಷ್ಟು ರಾಗಿ ಹಿಟ್ಟು ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿಟ್ಕೊಂಡಿನಿ. ಇದು ಮುದ್ದೆ ಮಾಡೋಕ್ಕೆ ನೀರು ಬಿಸಿ ಮಾಡೋಕ್ಕೆ ಇಟ್ಕೊಂಡಿನಿ, ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋತೀನಿ. 1 ಚಮಚದಷ್ಟು ನಾನು ಇದು ತುಪ್ಪ ಹಾಕ್ಕೊತೀನಿ ಈಗ. ಇದು ನೋಡಿರಿ, ಮುದ್ದೆಗೆ ನೀರು ಕುದಿ ಬಂದೈತಿ, ಈಗ ಕಲಸಿಟ್ಕೊಂಡಿದ್ದೆ ಹಿಟ್ಟು ನಾನು ಅದಕ್ಕೆ ಹಾಕೊಂಡ್ಬಿಡ್ತೀನಿ. ಇದು ನೀರು ಕುದಿಯಾಕತ್ತೈತಿ, ಆ ಟೈಮ್ನಾಗ ನಾನು ಇದನ್ನೆಲ್ಲ ಹಿಟ್ಟು ಹಾಕೊಂಡ್ಬಿಡ್ತೀನಿ. ಇಟ್ಕೊಂಡಿನಿ 3 ವಾಟಿಯಷ್ಟು ಹಿಟ್ಟು, ಅದನ್ನೆಲ್ಲ ಹಾಕೊಂಡ್ಬಿಡ್ತೀನಿ. ನೋಡಿರಿ, ಹಿಟ್ಟು ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ರಿಂದ ಚೆನ್ನಾಗಿ ಅದು ಒಮ್ಮಗೊಂಡು ಬರ್ತೈತಿ, ಆಮೇಲೆ ತಿರುವಾಗ ಬರ್ತೈತಿ ಹಿಟ್ಟು. ಇದು ನೋಡಿರಿ, ಈ ಥರ ಕುದ್ದು ಮ್ಯಾಲೆ ನೀರು ಬರಬೇಕು, ಆಮೇಲೆ ತಿರುಗಿಸ್ಕೋಬೇಕು. ನಾ ಇದನ್ನೇ ಕೆಳಗೆ ಇಟ್ಕೊಂಡು ತಿರುಗಿಸ್ಕೋತೀನಿ ರೀ, ಅದು ಮ್ಯಾಲೆ ಸರಿ ಹೋಗೋದಿಲ್ಲ. ನೋಡಿರಿ, ಈ ಥರ ಇದನ್ನು ಚಲೋ ಹೊತ್ತಂಗೆ ತಿರುಗಿಸ್ಕೋರಿ, ಗಂಟಿರ್ಲಾರ್ದಂಗೆ. ನೋಡಿರಿ, ಕೈಗೂ ಹತ್ತಂಗಿಲ್ಲ. ಒಂದು 5 ನಿಮಿಷ ಸಣ್ಣ ಉರಿ ಮ್ಯಾಗ ಬೇಯಿಸ್ಕೊಂಬಿಡ್ರಿ ಇದನ್ನ. ನೋಡಿರಿ, ಮ್ಯಾಲೆ ಒಂದು ದಿವಸ ಹಿಂಗೆ ನೀರು ಗುಜ್ಕೊಂಡು ಇಟ್ಕೊಂಬಿಡ್ರಿ ಇದನ್ನ. ಬೇಯಕ್ಕೆ ಒಂದು 5 ನಿಮಿಷ ಇಟ್ಟು ಬಾಯಿ ಮುಚ್ಚಿಬಿಡ್ರಿ. ನೋಡಿರಿ, ಈಗ ಮುದ್ದೆನೂ ರೆಡಿ ಆಗೈತಿ. ಹಿಂಗೆ ಎಷ್ಟು ಚಂದ ಬಂದೈತೆ ನೋಡಿರಿ, ಕೈಗೆ ಹತ್ಕೊಂಗಿಲ್ಲ, ಏನಿಲ್ಲ. ನೋಡಿರಿ, ಹಿಂಗೊಂದು ಅರ್ಬಿ, ನಾನು ಕೊಟ್ಟನ ಅರ್ಬಿ ಹಸಿ ಮಾಡಿಕೊಂಡು ಅದ್ರಾಗ ಹಾಕ್ಕೊಂಡು ಉಂಡೆ ಕಟ್ಕೋತೀನಿ. ನೋಡಿರಿ, ಮುದ್ದೆ ಉಂಡೆ. ನೋಡಿರಿ, ಈ ಥರ ಮಾಡ್ಕೊರಿ. ನೋಡಿರಿ, ಬಾಲ್ ರೆಡಿ ಆಯಿತು, ರಾಗಿ ಬಾಲ. ನೋಡಿರಿ, ಬಿಸಿ ರಾಗಿ ಮುದ್ದೆ ಮತ್ತು ತುಪ್ಪ. ನೋಡಿರಿ, ಅದಕ್ಕೆ ಟೊಮೆಟೊ ಸಾರು ಹಾಕಾಕತ್ತೀನಿ ನಾನು. ನಾವು ಟೊಮೆಟೊ ಸಾರು ಜೊತೆನೇ ಸರ್ವ್ ಮಾಡ್ತೇವೆ, ಮಸ್ತ್ ಅಂದರೆ ಮಸ್ತ್ ಇರ್ತೈತಿ. ಒಂದ್ಸಲ ನೀವು ಟ್ರೈ ಮಾಡಿರಿ ಹೆಂಗೆ ಬಂತಂತ, ನಂಗೆ ಕಮೆಂಟ್ ಮುಖಾಂತರ ಹೇಳಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.